ಹಾಯ್ ಗೈಸ್, ವೆಲ್ಕಮ್ ಟು ದ ಅಗ್ರಿಕಲ್ಚರ್ ಬ್ಲಾಗ್ ಕನ್ನಡ ಗೈಸ್, ಸ್ವಾಗತ. ಸೊ ಎಲ್ಲರಿಗೂ ವೆಲ್ಕಮ್ ಟು ದ ಅಗ್ರಿಕಲ್ಚರ್ ಯೂಟ್ಯೂಬ್ ಚಾನಲ್ಗೆ. ಸೊ ನೀರುಳ್ಳಿ ಅಂತ ತೋರಿಸಿಲ್ಲ, ಹೆಚ್ಚು ಕಮ್ಮಿ ಎರಡು ತಿಂಗಳು ನೀರುಳ್ಳಿ ನೋಡ್ರಿ, ಹಿಂಗೈತೆ ನೀರುಳ್ಳಿ. ಸೊ ಇವತ್ತು ಏನಂದರೆ ನೀರುಳ್ಳಿಗೆ ಔಷಧಿ ಹೊಡಿಬೇಕು. ಬರ್ರಿ, ಏನು ಎತ್ತ ಅಂತೆಲ್ಲ ಹೇಳ್ತೀನಿ. ಇನ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಅಲ್ದಿಟ್ಟು ಸಬ್ಸ್ಕ್ರೈಬ್ ಹಾಕ್ಕೊಂಡು ಫುಲ್ ವಿಡಿಯೋ ನೋಡಿರಿ. ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಹಾಕ್ಕೊಂಡು ಲೈಕ್ ಶೇರ್ ಕಮೆಂಟ್ ಮಾಡಿರಿ. ಬರ್ರಿ, ಔಷಧಿ ಮಿಕ್ಸ್ ಮಾಡಬೇಕು ನೋಡ್ರಿ ಔಷಧಿನ. ಬರ್ರಿ, ಏನು ಎತ್ತ ಅಂತೆಲ್ಲ ಹೇಳ್ತೀನಿ ಗೈಸ್ ನೋಡಿರಿ. ಯಾಕಂದರೆ ಇವಾಗ ತಾನೇ ಓಪನ್ ಮಾಡಿದೆ, ಅಲ್ಲಿ ಬೇರೆ ಸಟ್ಟಿತ್ತು, ಇಲ್ಲಿ ಬೇರೆ ಸಟ್ಟಿತ್ತು, ಎಲ್ಲ ಒಂದೇ. ಬಟ್ ಇಲ್ಲಿ ಓಪನ್ ಮಾಡಿ ಸೊ ಎಲ್ಲ ಓಪನ್ ಮಾಡ್ತಿದ್ದೆ ನೋಡಿರಿ ಎಲ್ಲ. ಯಾಕಂದರೆ ನಾವು ಹೊಡಿಯೋದು ಮ್ಯಾಕ್ಸಿಮಮ್ ಒಂದು 10 ಕ್ಯಾನ್ ಅಂತ ಹೊಡ್ತೀವಿ, 10 ಕ್ಯಾನ್. ಹಂಗಾಗಿ ನೋಡಿರಿ ಎಲ್ಲ ಮಿಕ್ಸ್ ಮಾಡಿದೆ. ಒಂದು 10 ಜಗ್ ನೀರು, 2 ವೈಕೊಂಬಿಟ್ರೆ ಒಂದು 10-11 ಕ್ಯಾನ್ ಆಗುತ್ತೆ. ಸೊ ನೋಡಿರಿ ಎಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿರಿ. ಹಂಗೆ ಫಸ್ಟ್ನೇ ಕ್ಯಾನ್ ಹಾಕ್ಬಿಟ್ಟು ನಾನು ನೀರೊಳಗೆ ನೀರು ಇಕ್ಬೇಕಾಯಿತು, ಹಂಗಾಗಿ ಒಂದು ಕ್ಯಾನ್ ಹಾಕ್ಕೊಟ್ಟು ಹೋಗ್ಬಿಡೋಣ ಅಂತ ಅವ್ರಿಗೊಂದು ಕ್ಯಾನ್ ಹಾಕಿ ಸೊ ನಾನು ನೀರೊಳಗೆ ನೀರು ಇಕ್ತಿದ್ದೆ ನೋಡ್ರಿ. ಅದನ್ನ ಫಾಸ್ಟಾಗಿ ಓಡಿಸೇನಿ ಅದು ನೀನೇ ಅಂತ. ಸಿಕ್ಕಾಪಟ್ಟೆ ಬಿಸಿಲು ನೋಡ್ತಿರೋದು ನೋಡಿ, ಯಾವ ರೀತಿ ಐತೆ ಅಂದರೆ ಸಿಕ್ಕಾಪಟ್ಟೆ ಬಿಸಿಲು. ನಾನು ಫಸ್ಟ್ನೇ ಕ್ಯಾನ್ ಹಾಕಿದೆ ನೋಡ್ರಿ ಗೈಸ್. ಸೊ ನೋಡ್ರಿ ಇವಾಗ ಸ್ಟಾರ್ಟ್ ಮಾಡಿದ್ದು ಬೆಳಿಗ್ಗೆ ಆವಲ್ದ ಫಸ್ಟ್ನೇ ಹೊಲ ಹೊಡಿದ್ವಿ. ಸೊ ಇವಾಗ ಎರಡನೇ ಹೊಲ ಸ್ಟಾರ್ಟ್ ಮಾಡಿದ್ವಿ ಇವಾಗ. ಸೊ ನಾನು ನೀರೊಳಗೆ ನೀರು ಇಕ್ಬೇಕು. ಸೊ ನೀರು ಇಕ್ಬೇಕಾಯ್ತು, ಕರೆಂಟ್ ಹೋಯ್ತು. ಸೊ ನೀರುಳ್ಳಿಟ್ಟು ಸೊ ಸಿಕ್ಕಾಪಟ್ಟೆ ಗಾಳಿ. ಸೊ ಯಾಕಂದರೆ ಔಷಧಿ ಹೊಡಿತಿರೋದು ಯಾಕೆ ಅಂದರೆ, ಸೊ ಇನ್ನೇನು ಬಂತು ಮುಗೇ ಮಳೆ, ಸೊ ಬರಬಾರ್ದಾಯ್ತಂತೆ ಅದು ನೀರುಳ್ಳಿಗೆ ಸ್ವಲ್ಪ ಡೇಂಜರು. ಸೊ ಏನಪ್ಪ ಅಂದರೆ ಸ್ವಲ್ಪ ಸುಳಿ ಹೊಡೆದು, ಯಾಕಂದರೆ ಹಿಂದಿನ ಕಾಲದಿಂದ ಆ ಥರ ಮಳೆ ಬಂದರೆ ಚೆನ್ನಾಗಾಗಲ್ಲ ನೀರುಳ್ಳಿ ಅಂತಾರೆ. ಸೊ ಹಂಗಾಗಿ ನಾವು ಮುಂದಾಲೋಚನೆ ಮಾಡಿ ಸದ್ಯಕ್ಕೆ ಅಂತ ಏನು ರೋಗ ಏನಿಲ್ಲ, ಎಲ್ಲೆಲ್ಲ ಒಂದೊಂದು ಸುಳಿ ಪೊಳೆ ಒಣಗಿರೋದಾಯ್ತೆ. ಸೊ ಹಂಗಾಗಿ ಔಷಧಿ ಹೊಡಿಸ್ತಾ ಇದ್ದೀವಿ ನೋಡಿರಿ. ಇಷ್ಟೊತ್ತು ನೋಡಿದ್ರಲ್ಲ ಔಷಧಿ ಮಿಕ್ಸ್ ಮಾಡ್ಕೊಂಡು ಹೊಡಿತಾ ಇದ್ದೀವಿ, ಅಲ್ಲಿ ನೋಡಿರಲ್ಲಿ ಹೊಡಿತಾರೆ. ಸೊ ನೋಡಿರಿ ನೀರುಳ್ಳಿ ಹಿಂಗೈತೆ. ನಾನಂತೂ ವೀಡಿಯೋ ಮಾಡಿರಲಿಲ್ಲ ನೀರುಳ್ಳಿ ಹೆಚ್ಚು ಕಮ್ಮಿ, ಸೊ ಲೈವಾಗಿ ತೋರಿಸಿದ್ದೆ ಅಷ್ಟೇ. ಸೊ ನೀರುಳ್ಳಿ ನೋಡಿರಿ ಈ ಥರ ಐತೆ ನೋಡ್ರಲ್ಲ, ಔಷಧಿ ಹೊಡಿತಾರೆ. ಸೊ ಅವಾಗಲೇ ಹೇಳ್ದಂಗೆ ಹೆಚ್ಚು ಕಮ್ಮಿ ಇನ್ನೊಂದು 1.5 ತಿಂಗಳು ನೀರುಳ್ಳಿ ಬರುತ್ತೆ. ಸೊ ನೋಡ್ರಿ ಹಿಂಗೈತೆ, ಸದ್ಯಕ್ಕೆ ರೇಟು ಐತೆ. ಸೊ ನಮ್ಮ ಬರೋಷ್ಟೊತ್ತಿಗೆ ಏನಾಗ್ತದೆ ನನಗೆ ಗೊತ್ತಿಲ್ಲ. ಔಷಧಿ ಹೊಡಿತಾರೆ, ಬನ್ನಿ ತೋರಿಸ್ತೀನಿ ಅಲ್ಲಿ ನೋಡ್ರಿ. ಆವಲ್ಲ ಔಷಧಿ ಹೊಡಿತಿರೋದು, ಇಲ್ಲಿ ನೀರು ಇಕ್ತದೆ ನೀರುಳ್ಳಿ. ಸೊ ಇದಕ್ಕೆ ಫಸ್ಟ್ ಹೊಡೆದಿದ್ದು ಇದಕ್ಕೆ. ಸೊ ಏನು ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ, ನೀನು ಹಗ್ಲಗ್ಳು ಅದೇ ಆಗುತ್ತೆ ಅಂತ. ಮಳೆ ಜೋರು ಅಂತೀಯ ಗುರು, ನೀರು ಹಾಕಿಕ್ತಿ ಅನ್ಬೋದು. ಯಾಕಂದರೆ ಸಿಕ್ಕಾಪಟ್ಟೆ ಕಾಂಗ್ರೆಸ್ ಐತೆ, ಹಂಗಾಗಿ ಸಿಕ್ಕಾಪಟ್ಟೆ ಕಳೆ 2ನೇ ಕಳೆ ತೆಗಿಸ್ತಾ ಇದ್ದೀವಿ. ಸೊ ಹಂಗಾಗಿ ನೀರು ಇಕ್ತಾ ಇದ್ದೀನಿ, ಲೇಬರ್ಸ್ ಬರ್ತಾರೆ ಹಂಗಾಗಿ ನೀರು ಇಕ್ತಾ ಇದ್ದೀನಿ ನೋಡ್ರಿ. ಸೊ ಹಂಗಾಗಿ ಔಷಧಿ ಹೊಡಿತಕ್ಕೆ ಹೋಗಿ ಬಂದು ಇಷ್ಟು ನೋಡಿದ್ರಲ್ಲ ಇಷ್ಟೊತ್ತು. ಸೊ ಹಂಗಾಗಿ ಹೊಡಿತಾ ಇದೆ ಔಷಧಿ. ಐ ಹೋಪ್ ವೀಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿರಿ. ಮುಂದಿನ ವೀಡಿಯೋ ಹಾಗೆ ಸಬ್ಸ್ಕ್ರೈಬ್ ಹಾಕೊಂಡು ಬೆಲ್ಲೇ ಕಾಣ ಇಟ್ಕೊಳ್ಳಿ. ನಾನು ಯಾವುದೇ ವೀಡಿಯೋ ಬಳಂದರೂ ತಕ್ಷಣ ನೋಟಿಫಿಕೇಶನ್ ಬರುತ್ತೆ. ಸೊ ಮೊನ್ನೆ ಮಳೆ ಬಂತಲ್ಲ ನೋಡ್ರಿ, ಅಡಕೆ ಇಡೋ ಫುಲ್ಲು ಚೆನ್ನಾಗಿ ನೀರು ಕುಡ್ದೈತೆ. ನೀರೆಲ್ಲ ನಿಂತಿದ್ವು, ಹೆಚ್ಚು ಕಮ್ಮಿ ಇಲ್ಲೆಲ್ಲ ಜಾಸ್ತಿನೇ ನಿಂತಿದ್ವು ನೀರು. ಸದ್ಯಕ್ಕೆ ಒಂದು ಮಕ್ಕ ರೋಟ್ ಹೊಡೆದ ಇನ್ನೊಂದು ಮಕ್ಕ ರೋಟ್ ಹೊಡಿಬೇಕಾಯಿತು. ಸೊ ಸಿಕ್ಕಾಪಟ್ಟೆ ಮಳೆ ಬಂದೈತೆ. ಸೊ ಹಂಗಾಗಿ ಒಂದು ಕಡೆ ಮಳೆ ಬಂದರೆ ಒಳ್ಳೆಯದು, ಇನ್ನೊಂದು ಕಡೆ ಸ್ವಲ್ಪ ಡೇಂಜರು. ಸೊ ನೀರುಳ್ಳಿಗೆ ಈ ಮಳೆ ಬರಬಾರ್ದಾಯ್ತಲ್ಲ, ಹಂಗಾಗಿ ಏನು ಮಾಡೋಕ್ಕಲ್ಲ, ಬರೋ ಟೈಮಿಗೆ ಬರುತ್ತೆ ನೋಡಿರಿ. ಸಿಕ್ಕಾಪಟ್ಟೆ ಬಿಸಿಲು. ಅಯ್ಯೋ ವೀಡಿಯೋ ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತೆ ಇನ್ನೊಂದು ವೀಡಿಯೋದಲ್ಲಿ ಸಿಗೋಣ ಎಲ್ಲರಿಗೂ. ಟೇಕ್ ಕೇರ್, ಟಾಟಾ ಬೈ ಫ್ರಮ್ ಅಗ್ರಿಕಲ್ಚರ್ ಬಾಕ್ಸ್. ಥ್ಯಾಂಕ್ ಯು ಫಾರ್ ದ ವಾಚಿಂಗ್, ಲವ್ ಯು ಆಲ್.